ಮೂವಿಗೆ ಶತಾಯ ಗತಾಯ ಅಂತ ಏನಕ್ಕೆ ಹೆಸರಿಟ್ಟಿದ್ದೀನಿ ಅಂದರೆ, ಚಿತ್ರದ ನಾಯಕ ತನ್ನ ರಿವೆಂಜ್ ತೀರಿಸ್ಕೊಳ್ಳೋಕ್ಕೆ ಎಷ್ಟೆಷ್ಟು ಕಷ್ಟಪಡ್ತಾನೆ, ಏನೇನು ಮಾಡ್ತಾನೆ, ಕೊನೆಗೆ ಒಂದು ಗೋಲ್ ರೀಚ್ ಆಗ್ತಾನೆ, ಹೇಗೆ ರೀಚ್ ಆಗ್ತಾನೆ, ಎಷ್ಟು ಕಷ್ಟಪಡ್ತಾನೆ, ಯಾರ್ಯಾರು ಅವನಿಗೆ ಪ್ರಾಬ್ಲಮ್ ಮಾಡ್ತಾರೆ, ಯಾರ್ಯಾರು ಸಹಾಯ ಮಾಡ್ತಾರೆ, ಇದೆಲ್ಲ ಎಲ್ಲ ಮುಗಿಸ್ಕೊಂಡು ಅವನು ಕೊನೆಗೆ ಅವನು ಏನು ಅಂದ್ಕೊಂಡಿರ್ತಾನೋ ಅದನ್ನು ರೀಚ್ ಆಗ್ತಾನೆ, ಇದೇ ಶತಾಯ ಗತಾಯ ಅಂತಂದರೆ. ಕಂಪ್ಲೀಟ್ ಹಳ್ಳಿ ಸ್ಟೋರಿ, ಎಲ್ಲ ಹಳ್ಳಿ ಬ್ಯಾಕ್ಗ್ರೌಂಡಲ್ಲೇ ಶೂಟ್ ಮಾಡಿರೋದು, ಇರಿಸಾವೆ, ಹಾಸನ್ ಡಿಸ್ಟಿಕ್ ಇರಿಸಾವೆಯಲ್ಲಿ ಶೂಟ್ ಮಾಡಿರೋದು. ಸೊ ಇದೇ ತಿಂಗಳು 15th ರಿಲೀಸ್ ಆಗ್ತಿದೆ ಮೂವಿ. ಮೂವಿ ಏನಂದರೆ ಒಂದೇ ಸಿನಿಮಾ, ಎರಡು ಕತೆ ಇಂಟರ್ವಲ್ವರೆಗೂ ಒಂದು ಕತೆ ಇರುತ್ತೆ, ಅದೇ ಕತೆ ಕಂಟಿನ್ಯೂ ಆಗುತ್ತೆ, ಬಟ್ ಆ ಲಿಂಕ್ ಇರೋಲ್ಲ ಒಂದಕ್ಕೊಂದು. ಸೊ ತುಂಬ ಥ್ರಿಲ್ಲಿಂಗ್ ಆಗಿದೆ. ಎವ್ರಿ 10 ಮಿನಿಟ್ಸ್ ಅದು ಸ್ಕ್ರೀನ್ ಪ್ಲೇ ಚೇಂಜ್ ಆಗ್ತಾ ಹೋಗುತ್ತೆ. ಕಾಮಿಡಿ ನಡೀತಿರುತ್ತೆ, ಥ್ರಿಲ್ಲರ್ ಬರುತ್ತೆ, ತಿರ್ಗಾ ಲವ್ ಬರುತ್ತೆ. ತುಂಬ ಎಂಜಾಯ್ ಮಾಡ್ತೀರಾ, 100% ಎಂಜಾಯ್ ಮಾಡ್ತೀರಾ. ನಾವು ಶಾಂತಿ ಮಾಡಿಸಿ ತುಂಬಾ ವರ್ಷಗಳೇ ಆಗೋಯ್ತು, ಅವ್ರು ಸಚ್ಚಿ ಕರ್ಮೆ ಆಗಿರ್ಬೋದು. ಮೇಯ್ನ್ ಆಗಿ ರಘುರಾಮಪ್ಪ ನಾಯಕ ಹಾಗೂ ಸೋನಿಕಾ ಗೌಡ ನಾಯಕಿ, ಕುರಿ ಪ್ರತಾಪ್ ಮಾಡಿದ್ದಾರೆ, ಗಡ್ಡಪ್ಪ ಮಾಡಿದ್ದಾರೆ, ಹಾಗೆ ತುಂಬ ಜನ ಚಿಕ್ಕಪುಟ್ಟ ಎಮ್ ಎಸ್ ಉಮೇಶ್ ಅವ್ರು ಮಾಡಿದ್ದಾರೆ. ಇರಿಸಾವೆಲ್ಲಿ ಶೂಟ್ ಮಾಡಿರೋದು ಹಾಸನ್ ಡಿಸ್ಟಿಕ್ಕು, ಹಾಗೆ ಪುಟ್ಟಣ ಕಣ್ಗಲ್ ಸ್ಟುಡಿಯೋದಲ್ಲಿ ಶೂಟ್ ಮಾಡಿದ್ದೀವಿ. ಒಂದು ಸಾಂಗು ವಿಷ್ಣುವರ್ಧನ್ ಅವ್ರಿಗೆ ಟ್ರಿಬ್ಯೂಟ್ ಮಾಡೋಣ ಅಂದ್ಬಿಟ್ಟು ಒಂದು ಸಾಂಗ್ ಮಾಡಿದ್ದೀವಿ. ಇದು ಆಕ್ಚುಲಿ ಹೇಳ್ದಂಗೆ ಮರ್ಡರ್ ಮಿಸ್ಟ್ರಿ, ಒಬ್ಬ ಮರ್ಡರ್ ಮಿಸ್ಟ್ರಿ, ತಾಯಿ ಮರ್ಡರ್ ರಿವೆಂಜ್ ತಗೋಬೇಕಂತ ಒಂದು ಸ್ಟೋರಿ ಇದು. ಪೋಸ್ಟರ್ ನೋಡಿದ್ರೆ ಗೊತ್ತಾಯಿತು ಸ್ವಲ್ಪ ಮಾಸ್ ಲುಕ್ ಇದೆ ಅಂತ. ಆ್ಯಕ್ಚುಲಿ ಮಾಸ್ ಲುಕ್ಕೇ ಇರೋದು ಇದರಲ್ಲಿ. 3 ಫೈಟ್ಸ್ ಇದೆ, ತುಂಬ ಚೆನ್ನಾಗಿ ಮಾಡಿದ್ವಿ. ಕೌರವ್ ವೆಂಕಟೇಶ್ ಕಂಪೋಸ್ ಮಾಡಿರೋ ಫೈಟು, ಇನ್ನೊಂದು ನಾವು ಯೂಶ್ವಲಿ ಎಲ್ಲೂ ಡೂಪ್ ಯೂಸ್ ಮಾಡ್ದೇ ಒಂಥರ ನ್ಯಾಚುರಲ್ ಆಗಿ ಒಂದು ಫೈಟ್ ಮಾಡಿದ್ವಿ, ಚೆನ್ನಾಗಿ ಮಾಡಿದ್ವಿ ಅಂತ ಪಕ್ಕ ರಗ್ಡ್ ಅಂಡ್ ಮಾಸ್ ಲುಕಿಂಗ್. ನೀವು ನನ್ನಿಂದ ಏನೋ ಮುಚ್ಚಿಡ್ತಾ ಇದ್ರ. ನನಗೆ ಯಾಕೋ ಆ ಹುಡುಗಿಗೂ ಈ ಕೊಲೆಗಳಿಗೂ ಏನೋ ಸಂಬಂಧ ಇದೆ ಅನಿಸ್ತಾ ಇದೆ. ಮಾಸ್ ಜೊತೆ ಲವ್ ಸ್ಟೋರಿನೂ, ಆಮೇಲೆ ತುಂಬ ಕಾಮಿಡಿನೂ ಇದೆ. ಓವರಾಲ್ ಎಂಟರ್ಟೈನ್ಮೆಂಟ್ ಬೇಕು, ಎಂಟರ್ಟೈನ್ಮೆಂಟ್ ಇದೆ. ಒಂದು ಸಿನಿಮಾಗೆ ಏನೇನು ಬೇಕು ನಿಮಗೆ, ಅಲ್ಲಿ ಎಲ್ಲೂ ಏನೂ ಅಂಶ ನೀವಲ್ಲಿ ಮಿಸ್ ಮಾಡ್ಕೊಳೋದಿಲ್ಲ. ಎಲ್ಲ ಥರನೂ ಅಲ್ಲಿ ಕಾಮಿಡಿ ಆಗಲಿ, ಆ್ಯಕ್ಷನ್ ಆಗಲಿ, ಅಥವಾ ಒಂದು ಒಳ್ಳೆ ಸಾಂಗ್ಸ್, ಯಾಕೆ ರವಿರಂಜನ್ ಜೈನ್ ಅವರು ಒಂದು ತುಂಬ ಚೆನ್ನಾಗಿ ಸಾಂಗ್ ಕಂಪೋಸ್ ಮಾಡಿದ್ದಾರೆ. ಫೈಟ್ಸ್ ಆಗಲಿ, ಎಲ್ಲ ಓವರಾಲ್ ಒಂದು ಪ್ಯಾಕೇಜ್ ಥರ ನಾವು ಮಾಡಿದ್ದೀವಿ. ಯಾರು ಮಾಡ್ತಿರ್ಬೋದು ಇದನ್ನೆಲ್ಲ? ನನ್ನ ಹೆಸರು ಸೋನಿಕಾ ಗೌಡ. ಇದು ಬಂದು ನನ್ನ ಡೆಬ್ಯೂ ಮೂವಿ, ಫಸ್ಟ್ ಕನ್ನಡ ಮೂವಿ ನಾನು ಮಾಡ್ತಾ ಇರೋದು. ಈ ಮೂವಿ ಬಂದು June 15th ರಿಲೀಸ್ ಆಗ್ತಾ ಇದೆ. ಆಲ್ಮೋಸ್ಟ್ 1 ಇಯರ್ ಶೂಟ್ ಆದಮೇಲೆ ಇವಾಗ ಫೈನಲ್ ಆಗಿ 15th ರಿಲೀಸ್ ಆಗ್ತಾ ಇದೆ. ಆ್ಯಂಡ್ ಈ ಮೂವಿಯಲ್ಲಿ ನಾನೊಂದು ಸಿಟಿಯಿಂದ ಹಳ್ಳಿಗೆ ಬಂದಿರೋ ಒಂದು ಕ್ಯಾರೆಕ್ಟರ್ನ ಪ್ಲೇ ಮಾಡ್ತಾ ಇದ್ದೀನಿ. ಸಿಟಿಯಿಂದ ಹಳ್ಳಿಗೆ ಬಂದು ದಟ್ಸ್ ಪಾರ್ಟ್ ಆಫ್ ಅ ಲವ್ ಸ್ಟೋರಿ ಅಂತ ಹೇಳ್ಬೋದು. ಇದು ಕಂಪ್ಲೀಟಾಗಿ ಮಾಸ್ ಮೂವಿ ಆಗಿರೋದ್ರಿಂದ ಲವ್ ಸ್ಟೋರಿ ಇಸ್ ಜಸ್ಟ್ ಅ ಪಾರ್ಟ್ ಆಫ್ ಇಟ್ ಈ ಮೂವಿಯಲ್ಲಿ. ನಾನು ರವಿನಂದನ್ ಜೈನ್ ಅಂತ. ಈ ಶತಾಯ ಗತಾಯ ಅನ್ನೋ ಮೂವಿಗೆ ಮ್ಯೂಸಿಕ್ಕು ಕಂಪೋಸ್ ಮಾಡಿದ್ದೀನಿ. ಸೊ ಇದರಲ್ಲಿ 5 ಹಾಡುಗಳಿದ್ದಾವೆ. 5 ಹಾಡುಗಳು ಕೂಡ ಟೋಟಲಿ ಡಿಫ್ರೆಂಟ್ ಆಗಿದೆ. ಅಂದರೆ ಒಂದು ಹಳ್ಳಿ ಶೈಲಿಲಿ, ಸಾಮಾನ್ಯವಾಗಿ ಹಳ್ಳಿ ಕಡೆ ಜಾಸ್ತಿ ನೀವು ಅಬ್ಸರ್ವ್ ಮಾಡಿರ್ಬೋದು, ತಮಟೆಗಳು, ಈ ಶಹನಾಯಿ, ಈ ಥರ ಎಲ್ಲ ಒಂದು ಇನ್ಸ್ಟ್ರೂಮೆಂಟ್ಗಳನ್ನ ಯೂಸ್ ಮಾಡಿ ಮಾಡ್ತಾರೆ. ಆ ನೇಟಿವಿಟಿಗೆ ತಕ್ಕಾಗಿ ಮ್ಯಾಕ್ಸಿಮಮ್ ತಮಟೆನ ಯೂಸ್ ಮಾಡಿದ್ದೀವಿ. ಬ್ಯಾಕ್ಗ್ರೌಂಡ್ ಸ್ಕೋರಲ್ಲೂ ಅಷ್ಟೇ, ತಮಟೆ, ಆ ಸ್ಥಳೀಯ ಏನು ಇನ್ಸ್ಟ್ರೂಮೆಂಟ್ಗಳಿದೆ ಅವನ್ನೆಲ್ಲ ಉಪಯೋಗಿಸಿ ನಾವು ಮಾಡಿದ್ದೀವಿ. ಆಮೇಲೆ ವಿಜಯ್ ಪ್ರಕಾಶ್ ಅವರು ಒಂದು ಹಾಡಿರೋದು ಹುಡುಗರ ಎದೆ ಮೇಲೆ ಹುಡುಗಿರ ತಿರುಬೋಕಿ ಶೋಕಿ, ಅದು ತುಂಬ ಎಲ್ರಿಗೂ ಇಷ್ಟ ಆಗಿದೆ ಹಾಡು. ಮತ್ತು ವಿಷ್ಣುವರ್ಧನ್ ಅಭಿಮಾನಿಗಳು ನಮ್ಮ ಡೈರೆಕ್ಟ್ರು ಮತ್ತು ನಾವು ಕೂಡ ಅವರ ಇದಕ್ಕೆ. ಸೊ ಹಾಗಾಗಿ ಅದಕ್ಕೆ ಒಂದು ಲುಂಗಿ ಎತ್ಕೊಂಡು ಅಂತ ಒಂದು ಸಾಂಗ್ನಲ್ಲಿ ಅವರ ಬರ್ತ್ಡೇ ಒಂದು ಸೆಲೆಬ್ರೇಷನ್, ಆ ಒಂದು ಮೂಡಲ್ಲಿ ಒಂದು ಸಾಂಗು ಫುಲ್ ಟಪ್ಪಂಗುಚ್ಚಿ ಸಾಂಗು, ಅದು ಒಂದು ಇದೆ. ಮತ್ತು ಖಾಲಿ ಸೈಟು ನನ್ನ ಹೃದಯ ಒಂದು ಹಳ್ಳಿ ಸೊಗಡುಗೆ ಒಂದು ತಕ್ಕನಾಗಿ ಒಂದು ಹಾಡಿದೆ. ಆಮೇಲೆ ತಾಯಿ ಬಗ್ಗೆ ಒಂದು, ತಾಯಿಯ ಋಣವನ್ನು ತೀರಿಸೋದು ಆ ಒಂದು ಕಾನ್ಸೆಪ್ಟ್ ಬಗ್ಗೆ ಒಂದು ಹಾಡಿದೆ.
ಈ ತರ ಹಾಡುಗಳು, ವೆರೈಟಿ ಆಫ್ ಸಾಂಗ್ಸ್ ಎಲ್ರಿಗೂ ಇಷ್ಟ ಆಗುತ್ತೆ. ಹುಡುಗುರ್ಯದ ಮೇಲೆ ಹುಡುಗಿರ ತಿರ್ಬೋ ಕಿಶೋಕಿ, ಪ್ರೀತಿ ಪ್ರೇಮ ಎಲ್ಲ ಓಳು ಬರಿಗೋಳು ಬಿಟ್ಟಾಕಿ, ಗಂಡ ಮಕ್ಳ ಕೋಳು ಬಾಟ್ಲೆ ನೀ ಕೇಳು, ಹುಡುಗಿರ ಹಾವಳಿಗೆ ಹೃದಯ ಬಗಾಲು, ಹೃದಯ ಬಗಾಲು. ಶತಾಯ ಗತಾಯ ಸಿನಿಮಾ ನಾನು ಆಲ್ರೆಡಿ ನೋಡಿದ್ದೀನಿ. ಒಂದು ಮರ್ಡರ್ ಮಿಸ್ಟ್ರಿ ಮತ್ತು ಸಸ್ಪೆನ್ಸ್ ಥ್ರಿಲ್ಲರ್ ಇರೋಂಥ ಸಿನಿಮಾ, ತುಂಬ ಅದ್ಭುತವಾಗಿ ಮಾಡಿದ್ದಾರೆ. ಎಲ್ಲ ಕಲಾವಿದರು ಕೂಡ ಯಾರು ಹೊಸಬ್ರು ಅಂತ ಅನಿಸಿಲ್ಲ. ನಾನು ಅವಾಗಲೇ ಹೇಳ್ದಂಗೆ ಸಿನಿಮಾದಲ್ಲಿ ಹೊಸಬ್ರು ಅಳಬ್ರು ಅನ್ನೋದಿಲ್ಲ, ಕಂಟೆಂಟ್ ಚೆನ್ನಾಗಿರ್ಬೇಕು. ಆ ಕಂಟೆಂಟ್ ಸಿನಿಮಾದಲ್ಲಿ ಚೆನ್ನಾಗಿದೆ. ಸೊ 100-120 ಅಂದ್ಕೊಂಡಿದ್ದೀನಿ, ಅಟ್ಲಾಸ್ಟ್ ಒಂದು 80 ಮಾಡ್ತೀನಿ. ಯಾಕೆಂದರೆ ಕಾಂಪಿಟೇಷನ್ ಜಾಸ್ತಿ ಇದೆ, ಆ ವಾರ ರಿಲೀಸ್ ಆಗ್ತಿರೋಂಥ ಸಿನಿಮಾಗಳು. ಮೇನ್ ಡೇಟ್ರ್ ಬಂದು ಇನ್ನೂ ಪ್ಲಾನಿಂಗ್ ನಡೀತಾ ಇದೆ, ಯಾಕೆಂದರೆ ಇನ್ನೂ ಒಂದು ವಾರ ಮುಂಚೆ ನಮ್ಗೆ ಗೊತ್ತಾಗುತ್ತೆ. ಈಗ ಆಲ್ರೆಡಿ 15 ಗ್ಯಾಪ್ ಇರೋದ್ರಿಂದ ಗೊತ್ತಾಗ್ತಲ್ಲ. ಮೇನ್ ಡೇಟ್ರ್ ಇನ್ನೊಂದು ವಾರ ಆದ್ದರಿಂದಲೇ ಗೊತ್ತಾಗ ಕನ್ಫರ್ಮ್ ಮಾಡ್ತೀವಿ, ಖಂಡಿತ ಮೇನ್ ಡೇಟ್ರಲ್ಲಿ ಆಗುತ್ತೆ. ಭೂಮಿ ಋಣ ತಾಯಿ ಋಣ ತೀರಿಸ್ದೆ ಮರಣ ಹೊಂದಿದ್ರೆ ಸ್ವರ್ಗಾನೋ ನರ್ಕಾನೇ.